फ्रेंड्स नमस्ते एल्लरिगू वेलकम बैक टू अवर चैनल फ्रेंड्स इवत्तिन रेसिपी एग् न बळसिबिट्टु अंद्रे बेसिरो एग् न बळसिबिट्टु ओंदु स्नैक् माड्ता इद्दीनि सो बन्नि इदन्न हेगे माडोदु अंत नोडोण मोदलिगे फ्रेंड्स नानु इल्लि एरडु बेसिरो मोट्टेन तगोंडिद्दीनि इदन्न इवाग चेन्नागि ई तर तुरियो मणेयिंद ग्रेट माड्कोबेकु नेक्स्ट इवाग नावु इदक्के ईरुळ्ळिन हाक्बेकु आदष्टु सण्णगे चाप् माड्कोळ्ळि ಹಾಗೆ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಯಥೇಚ್ಛವಾಗಿ ಹಾಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದೀನಿ ಹಾಗೆ ನಾನು ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ನ ಹಾಕ್ತಾ ಇದೀನಿ ಖಾರಕ್ಕೋಸ್ಕರ ನೀವು ಹಸಿರು ಮೆಣಸಿನಕಾಯಿ ಕೂಡ ಹಾಕಬಹುದು ಹಾಗೆ ನಾನು ಇಲ್ಲಿ ಚಾಟ್ ಮಸಾಲಾನ ಹಾಕ್ತಾ ಇದೀನಿ 1 ಸ್ಪೂನ್ ಅಷ್ಟು ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಇವಾಗ ನಾವು ಇದರಲ್ಲಿ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀವಿ ಬೈಂಡಿಂಗ್ ಪರ್ಪಸ್ ಗೆ ಓಕೆ ಇವಾಗ ಇದನ್ನ ಒಳ್ಳೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೈಯಿಂದ ಕಲಸಿಕೊಳ್ಳಬೇಕು ಇದರಲ್ಲಿ ನೀರು ಹಾಕಬೇಡಿ ಫ್ರೆಂಡ್ಸ್ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಇದು ಚೆನ್ನಾಗಿ ಉಂಡೆ ಕಟ್ಟೋಕೆ ಬರುತ್ತೆ ಓಕೆ ಇವಾಗ ಇದು ರೆಡಿ ಆಯ್ತು ನಾವು ಇವಾಗ ಉಂಡೆನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ನೀವು ಬೇಕಿದ್ರೆ ಇದನ್ನ ಟಿಕ್ಕಿ ಶೇಪ್ ಅಲ್ಲಿ ಕೂಡ ಮಾಡ್ಕೋಬಹುದು ಟಿಕ್ಕಿ ಶೇಪಲ್ ಮಾಡ್ಕೊಂಡ್ರೆ ನೀವು ಶಾಲ ಫ್ರೈ ಮಾಡ್ಕೊಳ್ಳಿ ಈ ತರ ಉಂಡೆ ಶೇಪಲ್ ಮಾಡ್ಕೊಂಡ್ರೆ ನೀವು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಇವಾಗ ನಾನು ಎಲ್ಲ ಉಂಡೆಗಳನ್ನು ಈ ತರ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ಇನ್ನೊಂದು ಬೌಲ್ ಅಲ್ಲಿ 2 ರಿಂದ 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ತಾ ಇದೀನಿ ಇವಾಗ ನಾನು ಇದರಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದೀನಿ ಹಾಗೆ ಕರಿ ಎಳ್ಳನ್ನ ಹಾಕ್ತಾ ಇದೀನಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ನೋಡಿ ನಾನು ಓಂ ಕಾಳು ಕೂಡ ಹಾಕ್ತಾ ಇದೀನಿ ಹಾಗೆ ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನ ಕೂಡ ಹಾಕ್ತಾ ಇದೀನಿ ಇವಾಗ ನಾನು 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ನಾನು ಅರಿಶಿನ ಹಾಕ್ತಾ ಇದೀನಿ ಕಾಲ್ ಚಮಚದಷ್ಟು ಇವಾಗ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದರ ಒಂದು ಬ್ಯಾಟರ್ ರೆಡಿ ಮಾಡಬೇಕು ನಾವು ಲಂಪ್ಸ್ ಇಲ್ಲದಂಗೆ ಇದನ್ನ ಚೆನ್ನಾಗಿ ಕಲಸಿಕೊಳ್ಳಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ತರ ಇರಬೇಕು ಇವಾಗ ನಾವು ಈ ಬ್ಯಾಟರ್ ಅಲ್ಲಿ ಚಿಟಕೆ ಅಷ್ಟು ಸೋಡಾನ ಹಾಕಬೇಕು ಅಡಿಗೆ ಸೋಡಾ ಅಂತಾರಲ್ಲ ಫ್ರೆಂಡ್ಸ್ ತಿನ್ನೋ ಸೋಡಾ ಸೋ ಅದನ್ನ ಹಾಕಬೇಕು ಹಾಗೆ ಇದರಲ್ಲಿ ನಾವು ಹಿಂಗಿನ ಪುಡಿನ ಚಿಟಕೆ ಅಷ್ಟು ಹಾಕಬೇಕು ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈ ಒಂದು ಸ್ನ್ಯಾಕ್ ಗೆ ಇವಾಗ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಂಡೆ ಹಾಕಿ ಇವುಗಳನ್ನು ನಾವು ಡೀಪ್ ಫ್ರೈ ಮಾಡಬೇಕು ಇದು ತುಂಬಾ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಸೋ ಖಂಡಿತ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನಾನು ಇವಾಗ ಈ ಉಂಡೆಗಳನ್ನು ಎಲ್ಲ ಹಾಕೊಂಡು ಡೀಪ್ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನೆಲ್ನ ಹೊಸವಾಗಿ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಎಲ್ಲ ಉಂಡೆಗಳನ್ನು ಇದರಲ್ಲೇ ಹಾಕಿದ್ದೀನಿ ಇವಾಗ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇವುಗಳನ್ನು ಫ್ರೈ ಮಾಡ್ಕೋಬೇಕು ಮೇಲ್ಗಡೆ ಚೆನ್ನಾಗಿ ಕ್ರಿಸ್ಪ್ ಆಗಿ ಕೋಟ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಅವಸರ ಮಾಡಬಾರ್ದು ಸ್ವಲ್ಪ ಟೈಮ್ ತಾಕುತ್ತೆ ಇಲ್ಲಿ ಫ್ರೈ ಆಗಕ್ಕೆ ಒಂದು 10 ನಿಮಿಷ ತಾಕುತ್ತೆ ಇವಾಗ ಒಳ್ಳೆ ಫ್ರೈ ಆಗಲಿ ಇವು ಓಕೆ ನೋಡ್ತಿರಬಹುದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಚೆನ್ನಾಗಿ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ಡಿಫರೆಂಟ್ ಸ್ಟೈಲ್ ಅಲ್ಲಿ ಆಗುತ್ತೆ ಸೋ ಮೇ ಖಂಡಿತ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡಬಹುದು ಹಾಗೆ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ಅದು ನಿಮ್ಮ ಇಷ್ಟ ಸೋ ಇದು ಎರಡಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಒಮ್ಮೆ ಟ್ರೈ ಕೂಡ ಮಾಡ್ತೀರಾ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನನಗೆ ತುಂಬಾನೇ ಮುಖ್ಯ ಓಕೆ ಸ್ನೇಹಿತರೆ ಸೋ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್